ಆಕ್ಸಿಡೆಂಟ್ ವಿಚಾರ ಗೊತ್ತಾಗ್ತಾ ಇದ್ದಂತೆ ಮೋದಿಯವರು ಕೂಡ ಟ್ವೀಟ್ ಮಾಡಿದ್ರ ಮುಖಾಂತರ ಸಂತಾಪವನ್ನ ಸೂಚಿಸಿದ್ರು. ಗಾಯಾಳುಗಳಿಗೆ ತಲಾ 50,000 ರೂಪಾಯಿ ಪರಿಹಾರವನ್ನು ಕೂಡ ಪ್ರಧಾನಮಂತ್ರಿ ರಾಷ್ಟ್ರೀಯ ಪರಿಹಾರ ನಿಧಿಯಿಂದ ಘೋಷಣೆ ಮಾಡಿದ್ದಾರೆ. ಶಿರಾ ಬಳಿಕ ಭೀಕರ ಶಿರಾ ಬಳಿ ಈ ಒಂದು ಭೀಕರ ಆಕ್ಸಿಡೆಂಟ್ಗೆ ಸಂಬಂಧಪಟ್ಟಂತೆ ಸಾವನ್ನಪ್ಪಿರೋರಿಗೆ ಮತ್ತು ಇಂಜುರ್ಡ್ ಅಥವಾ ಗಾಯಗಳಾಗಿರುವಂಥವ್ರಿಗೂ ಕೂಡ 50,000, ಸಾವನ್ನಪ್ಪಿರುವಂಥವ್ರಿಗೆ 2,00,000 ಪರಿಹಾರವನ್ನು ಈಗ ಘೋಷಣೆ ಮಾಡಿದ್ದಾರೆ ಪ್ರಧಾನಮಂತ್ರಿಗಳು. ಈ ಒಂದು ಆಕ್ಸಿಡೆಂಟ್ಗೆ ಸಂತಾಪವನ್ನು ಕೂಡ ಸೂಚಿಸಿದ್ದಾರೆ. ಇದು ತುಮಕೂರಿನ ಶಿರಾ ಬಳಿ ಕಳ್ಳಂಬೆಳ ಇಲ್ಲಿ ನಡೆದಿರುವಂತಹ ಆಕ್ಸಿಡೆಂಟ್. ಇದು 12 ಜನ ಸಾಮರ್ಥ್ಯದ ಕ್ರೂಸರ್ ಗಾಡಿಯಲ್ಲಿ 20 ಜನರನ್ನು ಕೂರಿಸ್ಕೊಂಡು ಬರ್ತಿರುವಂತಹ ಸಂದರ್ಭದಲ್ಲಿ ಗಾಡಿ ಬೇರೆ ಒಳ್ಳೆ ಕಂಡೀಷನ್ ಇರಲಿಲ್ಲ, ಪರಿಣಾಮ ಈ ಆಕ್ಸಿಡೆಂಟ್ ಆಗಿದೆ. ಇದಾಗ್ತಾ ಇದ್ದಂತೆ ಮೋದಿಯವರ ಗಮನಕ್ಕೂ ಕೂಡ, ಅಂದರೆ ದೇಶದ ಪ್ರಧಾನಿಗಳ ಗಮನಕ್ಕೆ ಹೋಗಿದ್ದು, ಅವರು ಇದಕ್ಕೆ ಸಂತಾಪವನ್ನು ಸೂಚಿಸಿದ್ದು. ಈಗ ಈ ಪರಿಹಾರವನ್ನು ಕೂಡ ಈ ಒಂದು ಮೃತರಿಗೆ ಮತ್ತು ಗಾಯಾಳುಗಳಿಗೆ ಘೋಷಣೆ ಮಾಡಿದ್ದಾರೆ. ಪ್ರಧಾನಮಂತ್ರಿ ರಾಷ್ಟ್ರೀಯ ಪರಿಹಾರ ನಿಧಿಯಿಂದ ಮೃತರ ಕುಟುಂಬಗಳಿಗೆ ತಲಾ 2,00,000 ರೂಪಾಯಿ, ಹಾಗೆ ಗಾಯಾಳುಗಳಿಗೆ ತಲಾ 50,000 ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ಇವರೆಲ್ಲರೂ ಕೂಡ ಕೆಲಸವನ್ನು ಅರಸಿ ಬೆಂಗಳೂರು ಕಡೆಗೆ ಬರ್ತಾ ಇದ್ದಂಥವ್ರು, ರಾಯಚೂರು ದೂರ ದೂರಿಂದ ಬರ್ತಾ ಇದ್ದಂಥವ್ರು. ಬಸ್ನಲ್ಲಿ ಸಿಕ್ಕಿದವ್ರು ಬಸ್ನಲ್ಲಿ, ಕ್ರೂಸರ್ ಗಾಡಿಯಲ್ಲಿ ಸಿಕ್ಕಿದವ್ರು ಕ್ರೂಸರ್ ಗಾಡಿಯಲ್ಲಿ ಹತ್ಕೊಂಡು ಬಂದಿದ್ದಾರೆ. ಆದರೆ ಪಾಪ ಇವತ್ತು ದುರಾದೃಷ್ಟ, ಆ ಕ್ರೂಸರ್ ಗಾಡಿಯ 4 ಚಕ್ರಗಳು ಸೌದೋಗಿತ್ತು, ಅದರಲ್ಲಿ ಅದು ಬ್ಲಾಸ್ಟ್ ಆಗಿ ಡಿವೈಡರ್ಗೆ ಡಿಕ್ಕಿ ಹೊಡೆದು ಆಕ್ಸಿಡೆಂಟ್ ಆಗಿ ಮುಂದೆ ನಿಂತಿದ್ದ ಲಾರಿಗೆ ಡಿಕ್ಕಿ ಹೊಡೆದು ಒಟ್ಟು 9 ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಈಗ 9 ಜನ ಹೆಂಡತಿ ಮಕ್ಕಳು, ಅಂದರೆ ಮಹಿಳೆಯರು ಮಕ್ಕಳು ಎಲ್ಲರೂ ಕೂಡ ಸೇರ್ಕೊಂಡು ಬರ್ತಾ ಇದ್ರು, 9 ಜನ ಸಾವನ್ನಪ್ಪಿದ್ದಾರೆ.